ಚಿತ್ರಗುಪ್ತರೆ, ನೀವು ಏನೇ ಹೇಳಿ, ಈ ಕಲಿಯುಗದಲ್ಲಿ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ, ಏನನ್ನುತ್ತೀರಿ? ಅದಕ್ಕೆಲ್ಲವೇ ಪ್ರಭು, ನಮ್ಮ ಲೋಕದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚುತ್ತಿರುವುದು. ಇವರಿಗಾಗಿ ನಾನು ಬೇರೊಂದು ನರಕವನ್ನೇ ಸೃಷ್ಟಿ ಮಾಡುತ್ತೇನೆ. ಚಿತ್ರಗುಪ್ತರೇ, ಆ ನಿರ್ದೇಶಕನನ್ನು ಹಿಡಿಯುವ ಬಗೆ ಹೇಗೆ? ಯಾವ ಕಾಲಕ್ಕೆ ಏನಾಗಬೇಕು ಅದಾಗಲೇಬೇಕು ಪ್ರಭು. ಅದು ಸರಿಯೇ. ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ! ಕಟ್ಟಡವನ್ನು ಕಟ್ಟಲು ಎಷ್ಟು ಸುಳ್ಳಿನ ಸರಮಾಲೆಗಳನ್ನು ಕಟ್ಟಿರಬೇಕು! ಹೌದಲ್ಲವೇ ಚಿತ್ರಗುಪ್ತರೆ, ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ಆ ಮಹಾ ವ್ಯಕ್ತಿಯ ಹೆಸರೇನು ತಿಳಿದುಕೊಂಡು ಬನ್ನಿ. ಅಣ್ಣಯ್ಯ, ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿ ಹೆಸರೇನು? ತಿರಿಯಾದ ಪೋಯ. ತಿರಿಯಾದ ಪೋಯ, ತಿರಿಯಾದ ಪೋಯ, ಈ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದ ಆ ವ್ಯಕ್ತಿಯ ಹೆಸರು ತಿರಿಯಾದ ಪೋಯ. ಎಂತಹ ಅದ್ಭುತವಾದ ಹೆಸರು, ವಿಚಿತ್ರ. ಪೋಯ, ಪಾಯ, ಪೀಯ, ಗಾಯ, ಏನೇನೇ ಕೇಳಬೇಕೋ ಗೊತ್ತಿಲ್ಲ ಪ್ರಭು. ನೋಡೋಣ ಬನ್ನಿ. ಇದನ್ನು ನೋಡಿದಿರಾ? ಶಿರದ ಮೇಲಿರುವ ಕಿರೀಟ ಧರೆಯನ್ನು ತಲುಪುತ್ತದೆ. ಮಹಲಿನ ಮೇಲೆ ಮಹಲು, ಮಹಲಿನ ಮೇಲೆ ಮಹಲು ಕಟ್ಟಿಸಿರುವ ಆ ಮಹಾ ವ್ಯಕ್ತಿಯ ಹೆಸರೇನೆಂಬುದನ್ನು ಕೇಳಿ ತಿಳಿದುಕೊಳ್ಳೋಣವೇ ಚಿತ್ರಗುಪ್ತರೆ? ಬನ್ನಿ. ವಾನರ, ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ಮಹಾ ವ್ಯಕ್ತಿಯ ಹೆಸರೇನು? ಪೋಯ. ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ವ್ಯಕ್ತಿಯ ಹೆಸರು ತೆರೆಯಾದ ಪೋಯ. ಚಿತ್ರಗುಪ್ತರೆ, ಒಂದೇ ಜಾಗದಲ್ಲಿ ಎರಡು ಭವ್ಯ ಮಹಲನ್ನು ಕಟ್ಟಿಸಿರುವ ಆ ವ್ಯಕ್ತಿ ಸಾಮಾನ್ಯ ಮಾನವನಲ್ಲ, ಕುಬೇರನ ಪುತ್ರನೇ ಇರಬೇಕು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ನಡೆಯಿರಿ, ನಡೆಯಿರಿ. ಮಾನವ ಮೊದಲ ಬಾರಿ ಸತ್ತಿರಬೇಕು. ನೋಡಿ ಎಲ್ಲರೂ ಎಷ್ಟು ದುಃಖಿತರಾಗಿದ್ದಾರೆ. ಈ ಭೂಮಿಯ ಋಣವನ್ನು ತೀರಿಸಿಕೊಂಡು ನಮ್ಮ ಲೋಕಕ್ಕೆ ತೆರಳುತ್ತಿದ್ದಾನೆ ಪ್ರಭು. ಪ್ರಾರಬ್ಧ ಕರ್ಮಕ್ಕೆ ಯಾರು ಹೊಣೆ ಚಿತ್ರಗುಪ್ತರೆ? ಇವನ ಹೆಸರನ್ನು ಕೇಳಿಕೊಂಡು ಬರಲೆ. ಹೊರೆ ಮಾಡಿ, ಹೋಗಿ ಹೋಗಿ. ಮಾನವ, ಈ ಸತ್ತಿರುವ ವ್ಯಕ್ತಿಯ ಹೆಸರೇನು? ಯಾರು ಹೇಳಿ? ಸತ್ತಿರುವ ವ್ಯಕ್ತಿ ನಿಮ್ಮ ಚಿಕ್ಕಪ್ಪನೇ, ನಿಮ್ಮ ತಾತನೇ, ನಿಮ್ಮ ಮುತ್ತಾತನೇ, ಯಾರು ಹೇಳಿ? ಆ ವ್ಯಕ್ತಿ ಯಾರು? ಆ ವ್ಯಕ್ತಿ, ಸತ್ತಿರುವ ವ್ಯಕ್ತಿ ತೆರೆಯಾದ ಪೋಯ. ತೆರೆಯಾದ ಪೋಯ ಸತ್ತು ಹೋದನೆ. ಹಾ, ಧೂರ್ತವಿದಿ.